ಜಪಾನ್ನೊಂದಿಗೆ ಭಾರತದ ಸಂಬಂಧವು ವಿಶ್ವಕ್ಕೆ ಶಕ್ತಿ ಗೌರವ ಮತ್ತು ಸಾಮಾನ್ಯ ಸಂಕಲ್ಪವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಟೋಕಿಯೋದಲ್ಲಿಂದು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿ ನಾವು ಕರ್ಮಭೂಮಿಯೊಂದಿಗೆ ತನುಮನದೊಂದಿಗೆ ಒಂದಾಗುತ್ತೇವೆ ಹಾಗೆಯೇ ಮಾತೃಭೂಮಿಯೊಂದಿಗೂ ಆಳವಾದ ಬಂಧ ಬೆಸೆದುಕೊಂಡಿರುತ್ತೇವೆ ಇದು ಭಾರತೀಯರ ವಿಶಿಷ್ಟ ಗುಣ ಎಂದರು ಜಪಾನ್ ಜೊತೆಗೆ ಭಾರತ ಎಂದಿನಿಂದಲೂ ಸಾಂಸ್ಕೃತಿಕ ನೈಸರ್ಗಿಕ ಸಂಬಂಧ ಹೊಂದಿದೆ ಭಾರತದ ಪ್ರಗತಿಯಲ್ಲಿ ಜಪಾನ್ ಮಹತ್ವದ ಪಾತ್ರ ನಿಭಾಯಿಸಿದೆ ಬುದ್ಧ ಬೋಧ ಜ್ಞಾನದ ಸಂಬಂಧ ನಮ್ಮದು ಈ ಸಾಂಸ್ಕೃತಿಕ ಕೊಂಡಿಯನ್ನು ಇನ್ನಷ್ಟು ಬಲವರ್ಧಿಸಲಾಗಿದೆ ಕಾಶಿಯಲ್ಲಿ ಜಪಾನ್ ಸಹಕಾರದೊಂದಿಗೆ ರುದ್ರಾಕ್ಷ ಕೇಂದ್ರವನ್ನು ನಿರ್ಮಿಸಲಾಗಿದೆ ಹಲವಾರು ರಸ್ತೆ ಕಾರಿಡಾರ್ ಯೋಜನೆಗಳಿಗೆ ಜಪಾನ್ ಸಹಕಾರವಿದೆ ಎಂದರು ಭಗವಾನ್ ಬುದ್ಧನ ನೇರ ಆಶೀರ್ವಾದ ಭಾರತದ ಮೇಲಿದೆ ಹೀಗಾಗಿ ನಾವು ಯಾವತ್ತೂ ಮಾನವೀಯತೆಯ ಮಾರ್ಗದಲ್ಲಿ ಸಾಗಿದ್ದೇವೆ ಎಂತಹ ಸವಾಲು ಎದುರಾದರೂ ಅದನ್ನು ಪರಿಹರಿಸುವಲ್ಲಿ ಮುಂಚೂಣಿಯಲ್ಲಿದ್ದೇವೆ ಕೋವಿಡ್ ಸಾಂಕ್ರಾಮಿಕ ಆರಂಭವಾದಾಗ ಅದಕ್ಕೆ ಲಸಿಕೆ ನಿರ್ಮಿಸಲು ಸಾಧ್ಯವೇ ಎನ್ನುವುದು ತಿಳಿದಿರಲಿಲ್ಲ ಆದರೆ ಕೆಲವೇ ಸಮಯದಲ್ಲಿ ಭಾರತ ತನ್ನ ನಾಗರಿಕರಿಗೆ ಅಷ್ಟೇ ಅಲ್ಲ ವಿಶ್ವದ ನೂರಕ್ಕೂ ಅಧಿಕ ರಾಷ್ಟ್ರಗಳಿಗೆ ಲಸಿಕೆ ಪೂರೈಕೆ ಮಾಡಿತು ಇಂದು ಆರೋಗ್ಯ ಸೇವೆ ಉತ್ತಮಪಡಿಸಲು ದೇಶದೆಲ್ಲೆಡೆ ಲಕ್ಷಾಂತರ ಕ್ಷೇಮ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಎಂದರು ಭಾರತದ ಆಶಾ ಕಾರ್ಯಕರ್ತೆಯರು ಕೋವಿಡ್ ಸಮಯದಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರ ಸೇವಾ ತತ್ಪರತೆಯನ್ನು ಇದೀಗ ವಿಶ್ವ ಆರೋಗ್ಯ ಸಂಸ್ಥೆಯು ಶ್ಲಾಘಿಸಿದೆ ಆಶಾ ಕಾರ್ಯಕರ್ತೆಯರಿಗೆ ಜಾಗತಿಕ ಆರೋಗ್ಯ ನೇತಾರ ಪುರಸ್ಕಾರ ನೀಡಿದೆ ಜಪಾನ್ ನೆಲದಿಂದ ನಾನು ಭಾರತದ ಆಶಾ ಕಾರ್ಯಕರ್ತೆಯರನ್ನು ಮನಪೂರ್ವಕವಾಗಿ ಅಭಿನಂದಿಸುತ್ತೇನೆ ಎಂದರು ಹವಾಮಾನ ಬದಲಾವಣೆ ಜಾಗತಿಕ ಸಮಸ್ಯೆಯಾಗಿದೆ ಈ ಕುರಿತು ಭಾರತ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಎರಡ್ ಸಾವಿರದ ಎಪ್ಪತ್ತರೊಳಗೆ ಶೂನ್ಯ ಕಾರ್ಬನ್ ಡೈಆಕ್ಸೈಡ್ ಗುರಿ ಹೊಂದಿದೆ ಹಸಿರು ಇಂಧನ ಮರುಬಳಕೆ ಇಂಧನ ಚಾಲಿತ ವಾಹನಗಳ ಬಳಕೆಗೆ ಆದ್ಯತೆ ನೀಡಲಾಗುತ್ತಿದೆ ಈ ದಶಕದ ಅಂತ್ಯದೊಳಗೆ ಶೇಕಡಾ ಐವತ್ತರಷ್ಟು ನವೀಕರಿಸಬಹುದಾದ ಇಂಧನ ಬಳಕೆ ಮಾಡಲಾಗುವುದು ಎಂದರು ಕಳೆದ ಎರಡು ವರ್ಷಗಳಲ್ಲಿ ಜಾಗತಿಕ ಪೂರೈಕೆ ಜಾಲಕ್ಕೆ ಭಾರಿ ಅಡಚಣೆ ಉಂಟಾಗಿತ್ತು ಭವಿಷ್ಯದಲ್ಲಿ ಇಂತಹ ಸ್ಥಿತಿ ಎದುರಾಗದಂತೆ ಆತ್ಮನಿರ್ಭರವಾಗುತ್ತಾ ಸಾಗಿದ್ದೇವೆ ಭಾರತದಲ್ಲಾಗುತ್ತಿರುವ ಬದಲಾವಣೆಗೆ ಕಳೆದ ಏಳು ವರ್ಷಗಳಲ್ಲಿ ಸದೃಢ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮಾಣವಾಗಿರುವುದು ಕಾರಣವಾಗಿದ್ದು ತಂತ್ರಜ್ಞಾನದ ಬಳಕೆಯಿಂದ ಫಲಾನುಭವಿಗಳು ತಮ್ಮ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯುವ ವಾತಾವರಣ ನಿರ್ಮಿಸಲಾಗಿದೆ ಡಿಜಿಟಲ್ ಮಾಧ್ಯಮ ಭಾರತದ ಶಕ್ತಿಯಾಗಿ ಬದಲಾಗಿದೆ ಇಂದು ಭಾರತ ವಿಶ್ವದ ಶೇಕಡ ನಲವತ್ತರಷ್ಟು ಡಿಜಿಟಲ್ ಬಳಕೆ ಮಾಡುತ್ತಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ವರ್ಷದಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಸಮೃದ್ಧಿ ಸಂಪನ್ನತೆಗೆ ಹೊಸ ಔನ್ನತ್ಯ ನೀಡುವ ಸಂಕಲ್ಪ ಹೊಂದಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಜಪಾನ್ ಮತ್ತು ಭಾರತದ ಸಂಬಂಧಕ್ಕೆ ನೂತನ ಆಯಾಮ ನೀಡಲು ಅನಿವಾಸಿ ಭಾರತೀಯರು ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು जापान में अगर जैन की परंपरा है तो हम ध्यान को मेडिटेशन को आत्मा से साक्षात्कार का माध्यम मानते हैं